ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮಿಸ್ಟರ್ ಮೀಡಿಯಾ. 2021 ತೆರೆಕಂಡ ಸ್ಕ್ವಿಡ್ ಗೇಮ್ ಸೀರೀಸ್ನ 3ನೇ ಎಪಿಸೋಡನ್ನು ಈ ದಿನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ವಿಡಿಯೋ ತುಂಬ ಥ್ರಿಲ್ಲಿಂಗ್ ಆಗಿರುತ್ತದೆ, ಸೊ ವಿಡಿಯೋನ ಕೊನೆಯವರೆಗೂ ನೋಡಿ. ಹಾಗೂ ನೀವಿನ್ನು ನಮ್ಮ ಮಿಸ್ಟರ್ ಮೀಡಿಯಾ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲವೆಂದಲ್ಲಿ ಈ ಕೂಡಲೇ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೂ ಹೊಸ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಪಕ್ಕದಲ್ಲಿರುವ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಎಪಿಸೋಡ್ 3ನೇ ಮೊದಲ ಸೀನ್ನಲ್ಲಿ ಎಲ್ಲ ಪ್ಲೇಯರ್ಸ್ಗಳನ್ನು ಗಾರ್ಡ್ಸ್ಗಳು ಒಂದು ಬಂದರಿಗೆ ಕರೆದುಕೊಂಡು ಹೋಗ್ತಾರೆ. ನಂತರ ಅಲ್ಲಿರುವ ದೊಡ್ಡ ಹಡಗಿಗೆ ಆ ಕಾರ್ಗಳೆಲ್ಲ ಹೋಗುವಾಗ ಅವರಿಗೆ ತಿಳಿಯದಂತೆ ಡಿಟೆಕ್ಟಿವ್ ಜೂನ್ಹು ಆ ಹಡಗಿನ ಒಳಗೋಗ್ತಾನೆ. ಹೀಗೆ ಆ ಹಡಗು ಸಮುದ್ರದ ಮಧ್ಯೆ ಹೋಗುವಾಗ ಪ್ರಜ್ಞೆ ತಪ್ಪಿದ್ದ ಎಲ್ಲರನ್ನೂ ಚೆಕ್ ಮಾಡಲು ಗಾರ್ಡ್ಸ್ಗಳು ಸಿದ್ಧರಾಗ್ತಾರೆ. ಈ ಸಮಯದಲ್ಲಿ ಡಿಟೆಕ್ಟಿವ್ ಅವರ ಮಧ್ಯೆ ಪ್ರಜ್ಞೆ ಇಲ್ಲದಂತೆ ಮಲಗಿಕೊಳ್ತಾನೆ. ನಂತರ ಆ ಕಾರ್ನ ಒಳಗೆ ಬಂದ ಒಬ್ಬ ಗಾರ್ಡ್ ಎಲ್ಲರ ಕಿವಿಯ ಹಿಂದೆ ಸ್ಕ್ಯಾನ್ ಮಾಡ್ತಾನೆ. ಮಾಡಿದ ಕೂಡಲೇ ಪ್ಲೇಯರ್ನ ಇನ್ಫಾರ್ಮೇಷನ್ ಎಲ್ಲ ಅವರಿಗೆ ತಿಳಿಯುತ್ತಿರುತ್ತದೆ. ಹೀಗೆ ಸ್ಕ್ಯಾನ್ ಮಾಡುವ ಸರದಿ ಡಿಟೆಕ್ಟಿವ್ಗೆ ಬರುತ್ತದೆ. ಆಗ ಅವರು ಅವನ ಕಿವಿಯ ಹಿಂದೆ ಸ್ಕ್ಯಾನ್ ಮಾಡಿದಾಗ ಏನೂ ವರ್ಕ್ ಆಗುವುದಿಲ್ಲ. ಆಗ ಆ ಗಾರ್ಡ್ಗೆ ಆತನ ಮೇಲೆ ಅನುಮಾನ ಬರುತ್ತದೆ. ಆಗ ಜೂನ್ ಹೋ ಗಾರ್ಡ್ ಮೇಲೆ ಅಟ್ಯಾಕ್ ಮಾಡಿ ಅವನನ್ನು ಸಾಯಿಸಿಬಿಡ್ತಾನೆ. ನಂತರ ಯಾರಿಗೂ ತಿಳಿಯದಂತೆ ತನ್ನ ಬಟ್ಟೆಯನ್ನು ಅವನಿಗಾಕಿ ಅವನ ಗಾರ್ಡ್ ಡ್ರೆಸ್ಸನ್ನು ಜೂನ್ ಹೋ ಹಾಕಿಕೊಳ್ತಾನೆ. ಹಾಗೂ ತನ್ನ ಡಿಟೆಕ್ಟಿವ್ ಐಡಿಯನ್ನು ಆತನ ಜೇಬಿಗೆ ಹಾಕಿ ಆತನನ್ನು ಸಮುದ್ರಕ್ಕೆ ಹಾಕ್ತಾನೆ. ಹೀಗೆ ಅವರೆಲ್ಲ ಗೇಮ್ ನಡೆಯುವ ದ್ವೀಪಕ್ಕೆ ಬರ್ತಾರೆ. ನಂತರ ಪ್ರಜ್ಞೆ ತಪ್ಪಿದ್ದ ಎಲ್ಲರ ಬಟ್ಟೆಗಳನ್ನು ಚೇಂಜ್ ಮಾಡ್ತಾರೆ. ಹಾಗೂ ಅವರ ಬಳಿಯಿದ್ದ ಥಿಂಗ್ಸ್ಗಳನ್ನೆಲ್ಲ ತೆಗೆದಿಡ್ತಾರೆ. ಈ ಸಮಯದಲ್ಲಿ ಪ್ರಜ್ಞೆ ತಪ್ಪಿರದ 067 ಪ್ಲೇಯರ್ ತೆಗೆದಿಟ್ಟಿದ್ದ ತನ್ನ ಚಿಕ್ಕ ಚಾಕುವನ್ನು ಅವರಿಗೆ ಗೊತ್ತಿಲ್ಲದಂತೆ ಪುನಃ ತೆಗೆದಿಟ್ಟುಕೊಳ್ತಾಳೆ. ತುಂಬ ಸಮಯದ ನಂತರ ಎಲ್ಲರೂ ಎಚ್ಚರವಾಗ್ತಾರೆ. ಆಗ 001 ಪ್ಲೇಯರ್ ಬಳಿ ಬಂದ ಗಿಹೋನ್, ನಿಮ್ಮ ಮಾತುಗಳಿಂದಲೇ ನಾನು ಪುನಃ ಇಲ್ಲಿಗೆ ಬರಲು ಸಾಧ್ಯವಾಗಿದ್ದು ಎಂದು ಹೇಳ್ತಾನೆ. ಆಗ ನಮಗೆ 187 ಜನ ಇಲ್ಲಿಗೆ ಪುನಃ ಬಂದಿದ್ದಾರೆ ಎಂದು ತಿಳಿಯುತ್ತದೆ. ಹೀಗೆ ಗಿಹೂನ್, ಸಾಂಗ್ವು, ಅಲಿ ಹಾಗೂ 001 ಪ್ಲೇಯರ್ ಇವರೆಲ್ಲ ಒಂದು ಟೀಮ್ ಆಗ್ತಾರೆ. ಇತ್ತ ಮೇನ್ ಲೀಡರ್ ಬಳಿ ಬಂದ ಮಾಸ್ಕ್ ದಾರಿ 187 ಜನ, ಅಂದರೆ 93% ಪ್ಲೇಯರ್ಸ್ಗಳು ಮರಳಿ ಬಂದಿದ್ದಾರೆ ಎಂಬ ಇನ್ಫಾರ್ಮೇಷನ್ ಅನ್ನು ಕೊಡ್ತಾನೆ. ಅದಕ್ಕೆ ಲೀಡರ್, ಸರಿ, ಬಂದಿಲ್ಲದವರ ಮೇಲೆ ಗಮನವಿಟ್ಟಿರಿ ಎಂದು ಹೇಳ್ತಾನೆ. ಇತ್ತ ಎಲ್ಲರೂ ಊಟ ಮಾಡುವಾಗ ಮುಂದಿನ ಆಟದ ಬಗ್ಗೆ ಮಾತನಾಡ್ತಾರೆ. ಆಗ ಓಲ್ಡ್ ಮ್ಯಾನ್ ಆದ 001 ಪ್ಲೇಯರ್ ಅವರಿಗೆ ಹೇಳ್ತಾನೆ, ಇವರು ಆಡಿಸುತ್ತಿರುವ ಆಟಗಳೆಲ್ಲ ಸೌತ್ ಕೊರಿಯಾದ ಮಕ್ಕಳು ಆಡುವ ಆಟವೇ ಆಗಿದೆ ಎಂದು. ಈ ಮಾತನ್ನು ಕೇಳಿದ ಅಲಿಗೆ ಸ್ವಲ್ಪ ಭಯವಾಗುತ್ತದೆ, ಏಕೆಂದರೆ ಅಲಿಗೆ ಸೌತ್ ಕೊರಿಯಾದ ಆಟಗಳು ತಿಳಿದಿರುವುದಿಲ್ಲ. ಆಗ ಸಾಂಗ್ವು, ಹೆದರಬೇಡ, ನಾವು ನಿನಗೆ ಸಹಾಯ ಮಾಡುತ್ತೇವೆ ಎಂದು ಹೇಳ್ತಾನೆ. ಇತ್ತ ಡಿಟೆಕ್ಟಿವ್ಗೆ ಆ ಬಟ್ಟೆಯ ಜೇಬಿನಲ್ಲಿ ಒಂದು ಕೀ ಸಿಗುತ್ತದೆ. ಅದರಲ್ಲಿದ್ದ ರೂಮ್ ನಂಬರ್ನಿಂದ ಆ ರೂಮನ್ನು ಹುಡುಕಿ ಅಲ್ಲಿಯೇ ಸ್ಟೇ ಮಾಡ್ತಾನೆ. ಅಲ್ಲಿಯೂ ಒಂದು ಕ್ಯಾಮ್ರಾವಿರುತ್ತದೆ. ಆ ಕ್ಯಾಮ್ರಾಗೆ ತನ್ನ ಮುಖ ತೋರಿಸದೆ ಊಟ ಮಾಡಿ ಮಲಗಿಕೊಳ್ತಾನೆ. ಹಾಗೂ ನಡೆಯುತ್ತಿರುವ ಪ್ರತಿಯೊಂದನ್ನು ತನ್ನ ಮೊಬೈಲ್ನಲ್ಲಿ ನೋಟ್ ಮಾಡಿಕೊಳ್ಳುತ್ತಿರುತ್ತಾನೆ. ಇತ್ತ 212 ಪ್ಲೇಯರ್ ಹಾಗೂ 067 ಪ್ಲೇಯರ್ ವಾಶ್ರೂಮ್ಗೆ ಹೋಗ್ತಾರೆ. ಆಗ 067 ಪ್ಲೇಯರ್ ಮುಂದಿನ ಗೇಮ್ ಯಾವುದು ಎಂದು ತಿಳಿಯಲು ಒಂದು ಮಾರ್ಗದಲ್ಲಿ ಹೋಗಲು ಪ್ರಯತ್ನ ಪಡ್ತಾಳೆ. ಆಗ ಅವಳಿಗೆ ಒಂದು ಜಾಗದಲ್ಲಿ ಗಾರ್ಡ್ಸ್ಗಳೆಲ್ಲ ಅಧಿಕ ಪ್ರಮಾಣದ ಸಕ್ಕರೆಯನ್ನು ಕರಗಿಸುತ್ತಿರುವ ದೃಶ್ಯ ಕಾಣುತ್ತದೆ. ಆದರೆ ಯಾಕೆ ಈ ರೀತಿ ಮಾಡುತ್ತಿದ್ದಾರೆ ಎಂದು ತಿಳಿಯುವುದಿಲ್ಲ. ನಂತರ ಅವರಿಬ್ಬರು ವಾಶ್ರೂಮ್ನಿಂದ ಬರುವಾಗ 212 ಪ್ಲೇಯರ್, ಮುಂದಿನ ಗೇಮ್ ಬಗ್ಗೆ ನಿನಗೆ ತಿಳಿಯುತ್ತಾ, ನೀನು ಏನು ನೋಡಿದೆ ಹೇಳು ಎಂದು ಕೇಳ್ತಾಳೆ. ಆದರೆ ಅವರು ಮಾಡುತ್ತಿದ್ದದ್ದು ಅವಳಿಗೇನೇ ಅರ್ಥವಾಗದ ಕಾರಣ ಏನು ಹೇಳುವುದಿಲ್ಲ. ಇವರಿಬ್ಬರ ಮಾತನ್ನು ಸಾಂಗ್ವು ಕೇಳಿಸಿಕೊಳ್ತಾನೆ. ಮರುದಿನವೂ 212 ಪ್ಲೇಯರ್ 067 ಪ್ಲೇಯರ್ನ ಬಳಿ ಪುನಃ ಬಂದು ಗೇಮ್ನ ಬಗ್ಗೆ ಕೇಳಿ ಏನು ನೋಡಿದ್ದೆ ಹೇಳು ಎಂದು ಕೇಳ್ತಾಳೆ. ಅದಕ್ಕೆ 067 ಪ್ಲೇಯರ್, ಗಾರ್ಡ್ಸ್ಗಳೆಲ್ಲ ಅತಿ ಹೆಚ್ಚು ಸಕ್ಕರೆಯನ್ನು ಮೆಲ್ಟ್ ಮಾಡುತ್ತಿದ್ದರು, ಅಷ್ಟೇ ನಾನು ನೋಡಿದ್ದು ಎಂದು ಹೇಳ್ತಾಳೆ. ಈ ಮಾತನ್ನು ಕೇಳಿದ 212 ಪ್ಲೇಯರ್ಗೆ ಏನೂ ತಿಳಿಯದೆ ಅಲ್ಲಿಂದ ಹೊರಟು ಹೋಗ್ತಾಳೆ. ಹೀಗೆ ಎಲ್ಲರೂ ಬ್ರೇಕ್ಫಾಸ್ಟ್ ಮಾಡುವಾಗ ಎರಡನೇ ಆಟ ಶೀಘ್ರದಲ್ಲಿ ಶುರುವಾಗಲಿದೆ ಎಂಬ ಅನೌನ್ಸ್ ಬರುತ್ತದೆ. ಆಗ ಎಲ್ಲರೂ ಮುಂದಿನ ಆಟ ಯಾವುದು ಎಂದು ಯೋಚನೆ ಮಾಡಲು ಶುರು ಮಾಡ್ತಾರೆ. ನಂತರ ಎಲ್ಲರನ್ನು ಆಟ ನಡೆಯುವ ಜಾಗಕ್ಕೆ ಕರೆದುಕೊಂಡು ಹೋಗ್ತಾರೆ.
ಹೋಗುವಾಗ ಸಾಂಗು 067 ಪ್ಲೇಯರ್ನ ಬಳಿ ಬಂದು ಹೀಗೆ ಹೇಳ್ತಾನೆ, ನಿನ್ನೆ ರಾತ್ರಿ ನೀನು ಮತ್ತು 212 ಪ್ಲೇಯರ್ ಮಾತನಾಡುತ್ತಿದ್ದದ್ದನ್ನು ನಾನು ಕೇಳಿಸಿಕೊಂಡೆ. ನೀನು ಏನನ್ನಾದರೂ ನೋಡಿದೆಯಾ? ನೋಡಿದ್ದರೆ ನನಗೇಳು, ನಾನು ಆ ಗೇಮನ್ನು ಗೆಸ್ ಮಾಡುವೆ ಎಂದು ಹೇಳ್ತಾನೆ. ಅದಕ್ಕೆ 067 ಪ್ಲೇಯರ್ ಗಾರ್ಡ್ಸ್ಗಳು ಸಕ್ಕರೆಯನ್ನು ಮೆಲ್ಟ್ ಮಾಡುತ್ತಿದ್ದರು ಎಂಬ ವಿಷಯವನ್ನು ಹೇಳ್ತಾಳೆ. ಈ ಮಾತನ್ನು ಕೇಳಿದ ಸಾಂಗ್ವುಗೂ ಕೂಡ ಏನು ಅರ್ಥವಾಗುವುದಿಲ್ಲ. ಅದೇ ಯೋಚನೆಯಿಂದ ಅವನು ಎರಡನೇ ಆಟದ ಗ್ರೌಂಡ್ಗೆ ಬರ್ತಾನೆ. ಬಂದ ಅವನಿಗೆ ಕೆಲವು ಶೇಪ್ಗಳು ಕಾಣುತ್ತವೆ. ಆ ಶೇಪ್ಗಳನ್ನು ನೋಡಿದ ಸಾಂಗ್ವುಗೆ ಆ ಗೇಮ್ ಯಾವುದೆಂದು ಗೊತ್ತಾಗಿಬಿಡುತ್ತದೆ. ಆಗ ಗಿಹೋನ್ ಯಾವುದು ಗೇಮ್ ತಿಳಿಯಿತಾ ಎಂದು ಕೇಳ್ತಾನೆ. ಅದಕ್ಕೆ ಸಾಂಗ್ವು ಗೊತ್ತಿದ್ದರೂ ಗೊತ್ತಿಲ್ಲವೆಂದು ಹೇಳ್ತಾನೆ. ನಂತರ ಗೇಮ್ ಶುರುವಾಗಿ ಅವರಿಗೆ ಒಂದು ಬಾಕ್ಸ್ಗಳನ್ನು ಕೊಡುತ್ತಾರೆ. ಅದರಲ್ಲಿ ಸಕ್ಕರೆಯನ್ನು ಕರಗಿಸಿ ಮಾಡಿರುವ ಒಂದು ಗಟ್ಟಿಯಾದ ಶುಗರ್ ಕ್ಯಾಂಡಿ ಇರುತ್ತದೆ. ಅದರಲ್ಲಿಯೇ ಒಂದು ಶೇಪ್ ಇರುತ್ತದೆ. ಹಾಗೂ ಈ ಶೇಪ್ ಒಬ್ಬೊಬ್ಬರ ಬಾಕ್ಸ್ನಲ್ಲಿ ಒಂದೊಂದು ರೀತಿ ಬೇರೆ ಬೇರೆ ಇರುತ್ತದೆ. ಅಂದರೆ ಟ್ರಯಾಂಗಲ್, ಸರ್ಕಲ್, ಸ್ಟಾರ್ ಮತ್ತು ಅಂಬ್ರೆಲ್ಲ. ಹೀಗೆ ಇಂತಹ ಶೇಪ್ಗಳನ್ನು ಹಾಗೂ ಅದರ ಜೊತೆ ಇರುವ ಸೂಜಿಯನ್ನು ಅವರು ನೋಡುವಾಗ ಆಟದ ರೂಲ್ಸ್ನ ಅನೌನ್ಸ್ ಆಗುತ್ತದೆ. ಅದೇನೆಂದರೆ ನಿಮಗಿರುವ ಕಾಲಾವಕಾಶ 10 ನಿಮಿಷಗಳು. ಅಷ್ಟರಲ್ಲಿ ನೀವು ನಿಮಗೆ ಕೊಟ್ಟಿರುವ ಸೂಜಿಯಿಂದ ಶುಗರ್ ಕ್ಯಾಂಡಿಯ ಒಳಗಿರುವ ಶೇಪ್ಗಳನ್ನು ಒಡೆಯದೇ ತೆಗೆಯಬೇಕು. ಹಾಗೆ ಮಾಡಿದವರು ಈ ಆಟದಲ್ಲಿ ವಿಜೇತರಾಗುತ್ತಾರೆ. ಶೇಪ್ ಒಡೆದರೆ ಅವರು ಆಟದಿಂದ ಸೋಲುತ್ತಾರೆ ಎಂದು ಹೇಳಿ ಸಮಯ ಶುರುವಾಗಿದೆ ಎಂದು ಹೇಳ್ತಾರೆ. ಹೀಗೆ ಹಲವಾರು ಜನರಿಗೆ ತುಂಬಾ ಈಸಿಯಾಗಿರುವ ಶೇಪ್ಗಳು ಸಿಕ್ಕರೆ ಗಿಹುನ್ಗೆ ಹಾಗೂ ಕೆಲವರಿಗೆ ಕಷ್ಟಕರವಾಗಿರುವ ಅಂಬ್ರೆಲ್ಲ ಶೇಪ್ ಸಿಗುತ್ತದೆ. ಹೀಗೆ ಅನೌನ್ಸ್ ಮುಗಿದ ಕೂಡಲೇ ಟೈಮರ್ ಶುರುವಾಗುತ್ತದೆ. ಆಗ ಅವರೆಲ್ಲ ತಮಗೆ ಕೊಟ್ಟಿರುವ ಶೇಪ್ಗಳನ್ನು ಬೇರೆ ಮಾಡಲು ಶುರು ಮಾಡ್ತಾರೆ. ಹೀಗೆ ಕೆಲ ನಿಮಿಷಗಳು ಕಳೆದ ಮೇಲೆ ಆಟದಲ್ಲಿ ಮೊದಲು ಸೋತವನ ಬಲಿಯಾಗುತ್ತದೆ. ಆಗ ಸರಿಯಾಗಿ ಶೇಪ್ನಿಂದ ಹೊರ ತೆಗೆಯುತ್ತಿದ್ದವರು ಕೂಡ ಆ ಭಯದಿಂದ ಕ್ಯಾಂಡಿ ತೆಗೆಯಲು ಹೋಗಿ ಅದನ್ನು ಮುರಿದಾಕ್ತಾರೆ. ಇವೆಲ್ಲವನ್ನು ಗಮನಿಸುತ್ತಿದ್ದ ಗಾರ್ಡ್ಸ್ಗಳು ಅವರನ್ನೆಲ್ಲ ಕೊಂದು ಹಾಕ್ತಾರೆ. ಹೀಗೆ ಒಂದು ಮರಿಯಲ್ಲಿ ಕುಳಿತಿದ್ದ 212 ಪ್ಲೇಯರ್ ಯಾರಿಗೂ ತಿಳಿಯದಂತೆ ತಂದಿದ್ದ ಲೈಟರ್ನಿಂದ ಸೂಜಿಯನ್ನು ಬಿಸಿ ಮಾಡಿ ಹಾಗೂ ಗೇಮ್ ಚೀಟ್ ಮಾಡಿ ಅದರಲ್ಲಿ ವಿನ್ ಆಗ್ತಾಳೆ. ನಂತರ ಅದೇ ಲೈಟರನ್ನು 101 ಪ್ಲೇಯರ್ಗೆ ಎಸೆದು ಅಲ್ಲಿಂದ ಹೊರಡುತ್ತಾಳೆ. ಆಗ 101 ಪ್ಲೇಯರ್ ಅವಳು ಯೂಸ್ ಮಾಡಿದ್ದ ಟ್ರಿಕ್ಕನ್ನೇ ಯೂಸ್ ಮಾಡ್ತಾನೆ. ಇತ್ತ 067 ಪ್ಲೇಯರ್ ಅಲಿ ಹಾಗೂ ಸಾಂಗ್ವು ಸಿಕ್ಕ ಈಸಿ ಶೇಪ್ಗಳನ್ನು ಬೇರೆ ಮಾಡಿ ಅದರಿಂದ ವಿನ್ ಆಗಿ ಹೊರಬರ್ತಾರೆ. ಆದರೆ ಗಿಹೋನ್ಗೆ ಮಾತ್ರ ಆ ಗೇಮ್ ತುಂಬ ಕಷ್ಟವಾಗಿರುತ್ತದೆ. ಆದರೂ ತುಂಬ ಪ್ರಯತ್ನ ಪಡುವಾಗ ಅವನ ಬೆವರ ಹನಿ ಅದರ ಮೇಲೆ ಬಿದ್ದು ಆ ಶುಗರ್ ಕ್ಯಾಂಡಿ ಸ್ವಲ್ಪ ಮೆತ್ತಗಾಗುತ್ತದೆ. ಆಗ ಗಿಹೋನ್ಗೆ ಒಂದು ಉಪಾಯ ಬರುತ್ತದೆ. ಅದೇನೆಂದರೆ ಆ ಗಟ್ಟಿಯಾಗಿರುವ ಶುಗರ್ ಕ್ಯಾಂಡಿಯನ್ನು ನಾಲಿಗೆಯಿಂದ ನೆಕ್ಕಿ ಅದನ್ನು ಮೆದು ಮಾಡಿ ಆ ಶೇಪನ್ನು ಹೊರ ತೆಗೆಯಲು ಪ್ರಯತ್ನ ಪಡ್ತಾನೆ. ಇದನ್ನು ನೋಡಿದ 001 ಪ್ಲೇಯರ್ ಸೇರಿ ಎಲ್ಲರೂ ಕೂಡ ಅವನ ರೀತಿಯ ಮಾಡಲು ಶುರು ಮಾಡ್ತಾರೆ. ಹೀಗೆ ಗಿಹೋನ್ಗೆ 10 ನಿಮಿಷ ಮುಗಿಯಲು 1 ಸೆಕೆಂಡ್ ಬಾಕಿ ಇರುವಾಗ ಗಿಹೋನ್ ಸೇರಿ ಕೆಲವರು ಆ ಗೇಮ್ನಲ್ಲಿ ವಿನ್ ಆಗ್ತಾರೆ. ಅದೇ ಜಾಗದಲ್ಲಿ ಮತ್ತೊಬ್ಬ ಪ್ಲೇಯರ್ ಅವರು ಕೊಟ್ಟಿದ್ದ ಟಾಸ್ಕನ್ನು ಕಂಪ್ಲೀಟ್ ಮಾಡದೆ ಅದನ್ನು ಮುರಿದಾಕಿಬಿಡ್ತಾನೆ. ಆಗ ಒಬ್ಬ ಗಾರ್ಡ್ ಅವನನ್ನು ಶೂಟ್ ಮಾಡಲು ನೋಡಿದಾಗ ತುಂಬ ಹೆದರಿದ್ದ ಪ್ಲೇಯರ್ ಅವನ ಗನ್ನನ್ನೇ ಕಿತ್ತುಕೊಂಡು ಗಾರ್ಡ್ಗೇನೆ ಗುರಿಯಿಟ್ಟು ಮಾಸ್ಕ್ ತೆಗೆಯಲು ಹೇಳ್ತಾನೆ. ಆಗ ಉಳಿದ ಗಾರ್ಡ್ಸ್ಗಳೆಲ್ಲ ಸಮಯಕ್ಕೆ ಸರಿಯಾಗಿ ಗೇಮ್ನಲ್ಲಿ ಸೋತವರನ್ನೆಲ್ಲ ಕೊಂದು ಹಾಕ್ತಾರೆ. ನಂತರ ಆ ಪ್ಲೇಯರ್ಗೆ ಗುರಿಯಿಡ್ತಾರೆ. ಆಗ ಆ ಗಾರ್ಡ್ ಮಾಸ್ಕ್ ತೆಗೆದು ತನ್ನ ಮುಖವನ್ನು ಅವನಿಗೆ ತೋರಿಸ್ತಾರೆ. ಆಗ ಅವನಿಗೆ ತಿಳಿಯುತ್ತದೆ ಈತ ಚಿಕ್ಕ ವಯಸ್ಸಿನ ಹುಡುಗನೆಂದು. ಆಗ ಆ ಪ್ಲೇಯರ್ಗೆ ಅವನನ್ನು ಸಾಯಿಸಲು ಮನಸ್ಸು ಬರದೆ ತಾನೇ ಶೂಟ್ ಮಾಡಿಕೊಂಡು ಸಾವನ್ನಪ್ಪುತ್ತಾನೆ. ಆಗ ಅಲ್ಲಿಗೆ ಗಾರ್ಡ್ಸ್ಗಳ ಲೀಡರ್ ಬರ್ತಾನೆ. ಬಂದ ಅವನು ಆ ಗಾರ್ಡ್ಸನ್ನು ಕೊಂದು ಉಳಿದ ಗಾರ್ಡ್ಸ್ಗಳಿಗೆ ಹೀಗೆ ವಾರ್ನ್ ಮಾಡ್ತಾನೆ, ನೆನಪಿಡಿ, ಯಾವಾಗ ಪ್ಲೇಯರ್ಸ್ ನಿಮ್ಮ ಮುಖ ನೋಡುತ್ತಾರೋ ಆ ಕ್ಷಣವೇ ನಿಮ್ಮ ಸಾವು ಎಂದು ಹೇಳ್ತಾನೆ. ಅಲ್ಲಿಗೆ ಸ್ಕ್ವಿಡ್ ಗೇಮ್ ಸೀರೀಸ್ನ 3ನೇ ಎಪಿಸೋಡ್ ಎಂಡ್ ಆಗುತ್ತದೆ ಹಾಗೂ ಉಳಿದ ಎಪಿಸೋಡ್ಗಳು ಮುಂದುವರಿಯುತ್ತವೆ.